ಅಮ್ಮ ಆಯ್ತು, ಇಂದಿರಾ ಆಯ್ತು, ಈಗ ಅಣ್ಣನ ಹವ. ಹೌದು, ತಮಿಳ್ನಾಡು ಹಾಗೂ ಕರ್ನಾಟಕದ ಮಾದರಿಯಂತೆ ಆಂಧ್ರ ಕೂಡ ಕ್ಯಾಂಟೀನ್ ತೆರೆದಿದೆ. ಇದರೊಂದಿಗೆ ಮುಂದಿನ ಲೋಕಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು. ದಕ್ಷಿಣ ಭಾರತದ ರಾಜಕೀಯಕ್ಕೂ ಕ್ಯಾಂಟೀನ್ಗೂ ಅವಿನಾಭಾವ ಸಂಬಂಧ ಇದ್ದಂತೆ ಕಾಣ್ತಿದೆ. ಚುನಾವಣೆಗಳು ಹತ್ತಿರವಾಗ್ತಾ ಇದ್ದಂತೆ ಈ ಕ್ಯಾಂಟೀನ್ಗಳು ದಿಢೀರಂತ ತಲೆಗೆತ್ತುತ್ತಿವೆ. ಮೊದಲು ತಮಿಳ್ನಾಡಿನಲ್ಲಿ ಅಮ್ಮ ಕ್ಯಾಂಟೀನ್ ಆಯ್ತು, ಇದಾದ ಬಳಿಕ ಕರ್ನಾಟಕದಲ್ಲಿ ಇಂದಿರಾ ಕ್ಯಾಂಟೀನ್ ಸದ್ದು ಮಾಡ್ತು, ಇದೀಗ ಆಂಧ್ರ ಪ್ರದೇಶದಲ್ಲಿ ಅಣ್ಣ ಕ್ಯಾಂಟೀನ್ ಹವ. ಎಸ್, ದಕ್ಷಿಣ ಭಾರತದ ತಮಿಳುನಾಡು ಕರ್ನಾಟಕದ ಮಾದರಿಯಂತೆ ಆಂಧ್ರಪ್ರದೇಶದಲ್ಲೂ ಕಡಿಮೆ ದರದಲ್ಲಿ ಹಸಿದವರ ಹೊಟ್ಟೆ ತುಂಬಿಸುವ ಕ್ಯಾಂಟೀನ್ ಉದ್ಘಾಟನೆಯಾಗಿದೆ. ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಚಾಲನೆ ಕೊಟ್ಟಿದ್ದಾರೆ. ಈ ಕ್ಯಾಂಟೀನ್ಗೆ ಅಣ್ಣ ಕ್ಯಾಂಟೀನ್ ಅಂತ ನಾಮಕರಣ ಮಾಡಲಾಗಿದೆ. ಈ ಹೆಸರು ಟಿಡಿಪಿ ಸಂಸ್ಥಾಪಕ ವರ್ಣರಂಜಿತ ಮುಖ್ಯಮಂತ್ರಿ ಎನ್ಟಿ ರಾಮರಾವ್ ಸೂಚ್ಯಕ. ಇಲ್ಲಿ ಒಂದೊತ್ತಿಗೆ ಕೇವಲ 5 ರೂಪಾಯಿಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಬಹುದು. ಅಕ್ಷಯ ಪಾತ್ರೆ ಪ್ರತಿಷ್ಠಾನಕ್ಕೆ ಯೋಜನೆಯ ಉಸ್ತುವಾರಿ ವಹಿಸಲಾಗಿದೆ. ನಿತ್ಯ 2 ಲಕ್ಷ ಜನರಿಗೆ ಆಹಾರ ಪೂರೈಸುವ ಗುರಿ ಇದೆ. ಮೊದಲ ಹಂತದಲ್ಲಿ 110 ಕ್ಯಾಂಟೀನ್ಗಳು ಕಾರ್ಯಾರಂಭ ಮಾಡ್ತಿವೆ. ಮುಂದಿನ ಆಗಸ್ಟ್ ಹೊತ್ತಿಗೆ ಆಂಧ್ರದ ಎಲ್ಲಾ ಕಡೆ ರುಚಿಕರ ಊಟ ಉಣಬಡಿಸಲಿವೆ. ಈ ಹಿಂದೆ ಟಿಡಿಪಿ ಸಂಸ್ಥಾಪಕ ಎನ್ಟಿ ರಾಮರಾವ್ 2 ರೂಪಾಯಿಗೆ ಕೆಜಿ ಅಕ್ಕಿ ನೀಡುವ ಜನಪ್ರಿಯ ಯೋಜನೆ ಜಾರಿಗೆ ತಂದಿದ್ರು. ಇದೀಗ ಅವರದ್ದೇ ಪಕ್ಷದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆರ್ಥಿಕ ದುರ್ಬಲರು, ಬಡವರ ತುತ್ತಿನ ಚೀಲ ತುಂಬಿಸಲು ಮುಂದಾಗಿದ್ದಾರೆ. ಆದರೆ ಇದು ಲೋಕಸಭೆ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ರೂಪಿಸಲಾದ ಯೋಜನೆ ಎಂದೇ ವಿಶ್ಲೇಷಿಸಲಾಗುತ್ತಿದೆ. ನ್ಯೂಸ್ ಡೆಸ್ಕ್, ಟಿವಿ 5.